ಹಾಯ್ ನಮಸ್ತೆ. ಸೊ ನೀವು ನೋಡ್ತಾ ಇದ್ದೀರಾ ಕೆಎಫ್ ಇನ್ಸೈಡರ್. ನಾನು ಇವಾಗ ತಾನೆ ಜಸ್ಟ್ ಗಂಧದ ಗುಡಿ ಸಿನಿಮಾ ನೋಡ್ಕೊಂಡ್ ಬಂದೆ. ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೇಕು. ಈ ಸಿನಿಮಾ ಅನ್ನ ರಿವ್ಯೂ ಮಾಡೋ ಯೋಗ್ಯತೆ ಯಾರಿಗೂ ಇಲ್ಲ, ಯಾಕೆಂದ್ರೆ ವಿಮರ್ಶೆ ಮಾಡಕ್ ಆಗ್ದಲೇ ಇರ್ತಕ್ಕಂಥ ಸಿನಿಮಾ ಇದು. ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ. ಅದರಲ್ಲೂ ಅಮೋಘೋಷ ಅವರು ತೋರಿಸಿರ್ತಕ್ಕಂಥ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ, ಅನ್ನ ಪುನೀತ್ ಸರ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಇಷ್ಟೊಂದು. ಅಂಡ್ ಅದೊಂಥರ ಟ್ರಾವೆಲಿಂಗ್ ಜರ್ನಿ ಎಕ್ಸ್ಪೀರಿಯನ್ಸ್ ಅದು. ಅವರು ಅಮೋಘೋಷ ಸರ್ ಮತ್ತೆ ನಮ್ಮ ಅಪ್ಪು ಸರ್ ಮಾಡಿರ್ತಕ್ಕಂಥ ಜರ್ನಿ, ನಿಜವಾಗ್ಲೂ ಅಪ್ಪು ಸರ್ ನೋಡಿ ಕಣ್ಣಂಚು ನೀರು ಬಂದ್ಬಿಡುತ್ತೆ. ಯಾಕಂದ್ರೆ ಅವ್ರ ನಗು ಇರ್ತಾರ ಇಡೀ ಸಿನಿಮಾ ತುಂಬಾ. ನಿಜವಾಗ್ಲೂ ಒಂಥರ ನಿಮ್ಗೆ ಅದು ಸಿನಿಮಾ ಡಾಕ್ಯುಮೆಂಟ್ರಿ ತರ ಇಲ್ಲ, ಸಿನಿಮಾ ಸಿನಿಮಾ ತರನೇ ಮಾಡಿಬಿಟ್ಟಿದ್ದಾರೆ. ಅಂಡ್ ಆಕ್ಚುಲಿ ಪಿ ಆರ್ ಕೆಯಲ್ಲಿ ರಿಲೀಸ್ ಮಾಡ್ಬೇಕಂತ ಇತ್ತು, ಕೊನೆಗೆ ಇದು ಥಿಯೇಟ್ರಿಗೆ ಲಾಸ್ಟ್ ಸಿನಿಮಾ ಇರೋದ್ರಿಂದ ಥಿಯೇಟ್ರಿಗೆ ಬಿಟ್ಟಿದ್ದಾರೆ. ತುಂಬಾ ಒಂದು ಜರ್ನಿ ಎಕ್ಸ್ಪೀರಿಯನ್ಸ್ ಇದೆ ಅಷ್ಟೇ ಒಂದು ಅಪ್ಪು ಸರ್ದು. ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ. ಅಂಡ್ ಸಿನಿಮಾದಲ್ಲಿ ಬರೀ ಬೋರಿಂಗ್ ಅಂತಾನೆ ಇಲ್ಲ, ಅಪ್ಪು ಸರ್ ಮಾತಾಡ್ಬೇಕಾದ್ರೆ ಬೇರೆಯವ್ರಕಲ್ಲಿ ಮಾತಾಡ್ಬೇಕಾದ್ರೆಲ್ಲ ಕಾಮಿಕ್ ಆಗಿ ಮಾಡಿದ್ದಾರೆ. ಅಂಡ್ ಅಷ್ಟು ದೊಡ್ಡ ಹೀರೋ ಆಗಿ ಅಂಡ್ ಎಷ್ಟೋ ಕಡೆ ಅದು ನ್ಯಾಚುರಲ್ ಆಗಿ ತೆಗ್ದಿರೋದು ಈ ಸಿನಿಮಾ ಶೂಟಿಂಗ್ ಮಾಡೋಕ್ಕೆ ಸೆಟ್ ಹಾಕ್ಬಿಟ್ಟು ಯಾರೋ ಬಡವ್ರ ಜೊತೆಯಲ್ಲಿ ಊಟ ಮಾಡಿಸೋದು ಅದೆಲ್ಲ ಸಿನಿಮಾದವರು. ಇದು ನ್ಯಾಚುರಲ್ ಆಗಿ ಅಂದ್ರೆ ಅವರು ಟ್ರಾವೆಲಿಂಗ್ ಲಾಗ್ಸ್ ಮಾಡ್ತೀವಲ್ಲ ಆ ತರ ಮಾಡಿರತಕ್ಕಂತ ಸಿನಿಮಾ. ನಿಜವಾಗ್ ಕೆಲವೊಂದ್ ಕಡೆ ಎಲ್ಲ ಹೋಗಿದ್ದಾರೆ, ನಿಜವಾಗ್ಲೂ ಅಷ್ಟೊಂಥ ದೊಡ್ಡ ವ್ಯಕ್ತಿ ಅಲ್ಗಲ್ಲ ಯಾವ ತರ ಹೋಗ್ತಾರಪ್ಪ ಅಂದ್ರೆ ಈಗ ಎಷ್ಟೊಂದು ಜನ ನೋಡಿರ್ತಾರಲ್ಲ ಅಷ್ಟೊಂದು ಅದೊಂಥರ ಧಾರಾಳತೆ ಇರ್ಬೇಕು ಮನ್ಸು, ಒಂಥರ ವಿಶಾಲ ಹೃದಯ ಇರೋರು ಮಾತ್ರ ಅಲ್ಲೆಲ್ಲ ಹೋಗಿ ಹಂಗೆಲ್ಲ ಜನಗಳ ಜೊತೆ ಬೆರೆತು ಬರತಕ್ಕಂತ ಸಾಧ್ಯ. ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ. ನಿಮ್ಮ ನಿಯರೆಸ್ಟ್ ಥಿಯೇಟರ್ಗಳಲ್ಲಿ ಹೋಗಿ ನೋಡಿ, ನಾಳೆ ರಿಲೀಸ್ ಆಗ್ತಾ ಇದೆ, ಇವತ್ತೇ ಅಪ್ಲೋಡ್ ಮಾಡ್ತಾ ಇದೀವಿ ರಿವ್ಯೂ. ತುಂಬಾ ಅದ್ಭುತವಾಗಿದೆ ಅಂಡ್ ತುಂಬಾ ಏನಂದ್ರೆ ನಾವು ಒಂದು ಟ್ರಾವೆಲಿಂಗ್ ಜರ್ನಿ ಅಷ್ಟೇ, ಅವ್ರ ಜರ್ನಿ ತರ ನೋಡ್ತಾ ಹೋಗ್ಬೇಕು ಸಿನಿಮಾ ಅವ್ರ ಜೊತೆನೆ. ಕೊನೆವರೆಗೂ ಒಂದು ಥೀಸಿಸ್ ಎಲ್ಲ ಹೇಳಿದ್ದಾರೆ ಮಧ್ಯದಲ್ಲಿ, ಒಂದು ಪೊಲ್ಯೂಷನ್ ಬಗ್ಗೆ ಅಂಡ್ ಎಷ್ಟೊಂಥರ ಈ ಸ್ನೇಕ್ ರೆಸ್ಕ್ಯೂ ಬಗ್ಗೆ ಅಂಡ್ ಒಳಗಡೆ ವಾಟರ್ ಒಳಗಡೆ ಇರ್ತಕ್ಕಂತ ಫಿಶಸ್ ಇಂದ ಅದು ಯಾವ ಥರ ಎಲ್ಲ ಹಾಳಾಗ್ತಿದೆ ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಮೋಘೋಷ್ ಅವರು. ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ, ತುಂಬ ಅದ್ಭುತವಾಗಿ ಬಂದಿದೆ ವಿಜುವಲ್ಸ್ಗಳು. ವಿಜುವಲ್ಸ್ಗಳು ತಮ್ಮ ಕಣ್ಣು ತುಂಬ್ಕೊಳೋದಕ್ಕೆ ಹೋಗ್ಬೇಕು ಅದರೊಳಗಡೆ. ಥ್ಯಾಂಕ್ ಯು, ಒಳ್ಳೇದಾಗಲಿ ಸಿನಿಮಾ ಟೀಮ್ಗೆ. ಅಂಡ್ ಈ ಥರ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಮೋಘೋಷ ಸರ್ಗೆ ಮತ್ತು ನಮ್ಮ ಅಪ್ಪು ಸರ್ಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಆ್ಯಂಡ್ ಥ್ಯಾಂಕ್ ಯು. ನನ್ನ ಇದು ಎಕ್ಸ್ಪೀರಿಯನ್ಸ್ ಅಷ್ಟೇ ಸಿನಿಮಾ ನೋಡಿದ್ದು, ಇದು ರಿವ್ಯೂ ಅಲ್ಲ ಇದು. ಆ್ಯಂಡ್ ಹೋಗಿ ಹತ್ತಿರ ಥಿಯೇಟ್ರ್ಗಳಲ್ಲಿ ನೋಡಿ ಅಂತ ಅಷ್ಟೇ ಹೇಳಬೇಕು. ಬೈ.